ಶಿರಾ ನಗರದಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿಗಾಗಿ ಶಿರಾದ ಎಸ್ಪಿಎಂ ಹಾಗೂ ಸಿಂಡಿಕೇಟ್ ಬ್ಯಾಂಕ್ನ ಮುಂಭಾಗ ಸಾಲುಗಟ್ಟಿ ನಿಂತ ಸಾರ್ವಜನಿಕರು. ಸರ್ಕಾರದ ಹಲವು ಯೋಜನೆಯ ಫಲಾನುಭವಿಗಳಿಗೆ ಆಧಾರ್ ಕಾರ್ಡ್ ಅವಶ್ಯಕವಾಗಿದೆ. ಕೂಲಿ ಕಾರ್ಮಿಕರು, ರೈತರು, ವಿದ್ಯಾರ್ಥಿಗಳು ಹಾಗೂ ವಯೋವೃದ್ಧರು ತಮ್ಮ ದೈನಂದಿನ ಕೆಲಸಗಳನ್ನು ಬದಿಗಿಟ್ಟು ಬ್ಯಾಂಕ್ನ ಮುಂದೆ ನಿಂತು ನಮ್ಮ ಗೋಳನ್ನು ಕೇಳುವರಾರು ಎಂದು ರೋಧಿಸುತ್ತಿದ್ದ ದೃಶ್ಯ ಮನಕಲಕುವಂತಿತ್ತು. ನಮ್ದು ಯರಗುಂಟೇಶ್ವರ ನಗರ ಸರ್, ದ್ವಾರಳದ ಹತ್ರ. ನಮ್ಮ ಹೆಸರು ನಾಗರತ್ನಮ್ಮ ಅಂತೇಳಿ. ನಾವು ಬೆಂಗಳೂರಿಗೆ ಪಾಪ ಡೆಲಿವರಿ ಕರ್ಕೊಂಡು ಹೋಗಕ್ ಬಂದಿದೀವಿ. ಮಗು ಜ್ವರ ಬಂದಿದೆ, ಆದ್ರೂ 4 ದಿವಸದಿಂದ ಬಂದು ಇಲ್ಲೇ ಓಡಾಡ್ತಾ ಇದ್ದೀವಿ. ಹೇಳಿದ್ರೆ ಇವತ್ತು ಬನ್ನಿ, ನಾಳೆ ಬನ್ನಿ, ಅಕ್ಲೈಮೆಂಟ್ ತಗೋ ಬನ್ನಿ, ಎಲ್ಲ ಬರ್ಕೊಡ್ತಾರೆ. ಬಂದು ಇಲ್ಲಿ ಏನು ಕೆಲಸನೇ ಮಾಡಲ್ಲ. ಡೈಲಿ 20 ಹೊಡಿತೀವಿ ಅಂತ ಹೇಳ್ತಾರೆ, ಕೆಲಸನೇ ಮಾಡೋದಿಲ್ಲ ಸರ್ ನಾವು. ಯಾಕೆಂದ್ರೆ ಆಟೋದಲ್ಲಿ ಬರಬೇಕು, ಚಾರ್ಜ್ಗಳು ಮನೆಯಲ್ಲಿ ಅಜ್ಜಿ ತಾತದ್ರು ಇರ್ತಾರೆ. ಬಂದು ಇಲ್ಲಿ ಸೇರ್ಕೊಂಡ್ರೆ ನಮ್ಮ ಕೆಲಸ ಏನಾಗ್ಬೇಕು? ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು, ನಾವೇನು ಮಾಡ್ಬೇಕು ಹೇಳಿ? ನಿಮ್ ಗ್ರಾಮ ಪಂಚಾಯತ್ ಅಲ್ಲೇ ಕೊಡ್ಬೇಕು ಅನ್ನೋದು ಇದೆಯಲ್ಲ, ಯಾಕೆ ಕೊಡ್ತಾ ಇಲ್ಲ ಅಲ್ಲಿ? ಅದು ಬ್ಯಾಂಕ್ ಅಲ್ಲೇ ಇದು ಮೀರ್ ಹೋಗಿದೆ ಟೈಮು, ಬ್ಯಾಂಕ್ ಅಲ್ಲೇ ಇದು ತೆಗಿಯೋದು ಅಂತ ಹೇಳ್ತಾರೆ. ಗ್ರಾಮ ಪಂಚಾಯತ್ ಅಲ್ಲಿ ತೆಗಿತಾ ಇಲ್ಲಮ್ಮ. ಪ್ರಾಬ್ಲಮ್ ಅಂತ ಹೇಳಿ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನೆಟ್ವರ್ಕ್ ಸಿಗಲ್ಲ, ಹಾಗೆ ಹೀಗೆ ಬ್ಯಾಂಕಿಗೆ ಹೋಗ್ಬೇಕಮ್ಮ. ಅಲ್ಲಿ ಏನಾದ್ರೂ ಕುಂದು ಕೊರತೆಗಳಿದ್ರೆ ಬ್ಯಾಂಕ್ ಅಲ್ಲಿ ನಿಮಗೆ ಸರಿಪಡಿಸ್ತಾರೆ ಅಂತ ಹೇಳ್ತಾರೆ ಸರ್ ಅವರು. ಅದನ್ನ ಕಾನೂನು ಅಲ್ಲೇ ಹೇಳ್ತಾರೆ ಸರ್, ಮಂಡಲಲ್ಲಿ ಹೇಳ್ತಾರ ಅವರು. ಇಲ್ಲಿ ಆಗೋದಿಲ್ಲಮ್ಮ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ನಮ್ದು ಏನು ಇಲ್ಲರಮ್ಮ ಅಂತ ಹೇಳ್ತಾರ ಅವರು. ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದೀವಿ? ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ ಸರ್ ಇಲ್ಲಿಗೆ. ಊಟ ಇಲ್ಲ, ತಿಂಡಿ ಇಲ್ಲ, ಮಕ್ಕಳನ್ನ ಎತ್ಕೊಂಡು ಬಂದಿದ್ದೀವಿ. ನಿನ್ನೆ ಬಂದು ಆಸ್ಪತ್ರೆ ತೋರಿಸ್ಕೊಂಡು. ಜಿ ರಂಗನಹಳ್ಳಿ ನಮ್ದು, ನಾವು ಕುಮಾರ್ ನಾಯ್ಕ ಅಂತ. ಸರಿನಾ, ನಾವು ರಾತ್ರಿ ಈ 4 ದಿವಸದಿಂದ ಕರೆಕ್ಟಾಗಿ ರಾತ್ರಿ 2 ಗಂಟೆಗೆ ಬರ್ತಾ ಇದ್ದೀನಿ ಇಲ್ಲಿ. 2 ಗಂಟೆಗೆ ನಾವು ಬರೋ ಅಷ್ಟೊತ್ತಿಗೆ 25 ಆಯ್ತು, 25 ಕ್ಲೋಸ್, ಇನ್ಮೇಲೆ ಮಾಡಲ್ಲ. 20 ನಾವು ಹೊಡಿಯೋದು, ಇನ್ಮೇಲೆ ಮಾಡಲ್ಲ. 4 ದಿವಸ ವಾಪಸ್ ಹೋಗಿದ್ದೀನಿ ರಾತ್ರಿ 2 ಗಂಟೆ ಕರೆಕ್ಟ್. ರಾತ್ರಿನೂ ಬಂದಿದ್ದೆ 2 ಗಂಟೆ, ಇವತ್ತು ಯಾರು ಇಲ್ಲ ಇಲ್ಲಿ. ಮನಿಕೊಂಡಿದ್ದೀವಿ, ಸೊಳ್ಳೆ ಎಲ್ಲ ಕಡಿಸ್ಕೊಂಡು ರಾತ್ರಿ. ವಯಸ್ಸು ನಮ್ದು 86 ವರ್ಷ ವಯಸ್ಸು. ನಮ್ಮ ಚಿಕ್ಕನಹಳ್ಳಿ ಶಿರ ತಾಲೂಕು ಕಡಂಬಳ ಹೋಬಳಿ ಸಿ ಎಲ್ ಉಗ್ರೆಗಳ ಅಂತ ನನ್ನ ಹೆಸರು. ಭಾಳ ಕಷ್ಟಪಟ್ಟಿದ್ದೆ, ತಿರುಗಿದ್ದು ಸಮಯ ಏನು ಕೆಲಸ ಆಗ್ತಾ ಇಲ್ಲ. ಬರೇ ನಾನು ತಿರುಗೋದು ಹೋಗೋದು ಬರೇ ಇದಾಕಿ ಡೇಟ್ ಬರ್ ಕೊಟ್ಟರು 19 ತಾರೀಕು ಬಾ ಅಂತಾನೆ. 19 ತಾರೀಕು ಬಂದ್ರೂ ಮಾಡಲಿಲ್ಲ. ತಿರ್ಗಾ 5 ತಾರೀಕು ಬಾ, 8 ತಾರೀಕು ಬಾ, ಗುರುವಾರ ಬಾ, ಶುಕ್ರವಾರ ಬಾ, ಶನಿವಾರ ಬರೇ ಇದೆ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟೆ ಸರ್ ನಮ್ಗಂತಂದು. ಎಷ್ಟು ದಿವಸ ಅಳಿತೀವಿ? ಈಗಾಗಲೇ 15-20 ದಿವಸದಿಂದ ಅಳಿತಾ ಇದ್ದೀನಿ. ನಿಮ್ಮ ಗ್ರಾಮ ಪಂಚಾಯತಲ್ಲಿ ಮಾಡ್ಕೊಡಲ್ಲ ಅಂತ ಗ್ರಾಮ ಪಂಚಾಯತಲ್ಲಿ ಕೇಳಿದ್ರೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ನಂಬ್ತವಿಲ್ಲ ಅಂತಾರೆ. ಅದು ಆಮೇಲೆ ಇದು ಕಣಮಳ ಇದಕ್ಕೆ ನಾಡ ಕಚೇರಿಗೆ ಹೋದ್ರೆ ಅವ್ರು ಇಲ್ಲಿ ನಾವು ಮಾಡಲ್ಲ, ಶಿರಾಕೆ ಹೋಗ್ಬೇಕು ನೀವು ಅಂತಾರೆ. ಏನಕ್ಕೆ ಆಧಾರ್ ಕಾರ್ಡ್ ತಿದ್ದುಪಡಿ ಬೇಕಾಗಿರೋದು? ನಿಮಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಬೇಕಾಗಿತ್ತು ಅಷ್ಟೇ. ಯಾವ ಕಾರ್ಯಕ್ಕೆ? ಏನು ರೇಷನ್ ಕಾರ್ಡ್ ನಿಲ್ಸೋಗ್ಬಿಟ್ಟವ್ರೆ, ನಮಗೆ ರೇಷನ್ ನಿಲ್ಲಿಸ್ಬಿಟ್ಟವ್ರೆ, ಅದಕ್ಕೋಸ್ಕರ ರೇಷನ್ ರಿನ್ಯೂವಲ್ಗೆ ಅಷ್ಟೇ. ನೀನು ಹೇಳ್ತೀನಿ ಸರ್. ಹಾಂ ಸರ್, ನನ್ನ ಹೆಸರು ನವಾಬ್ ಅಂತ ಸರ್. ನಾನು 4 ದಿವಸದಿಂದ ಇಲ್ಲಿ ದಿವಸ ಬರ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ. ಇವತ್ತು ನಾನು ಮೊನ್ನೆ ದಿವಸ 8 ಗಂಟೆ ರಾತ್ರಿ ಬಂದಿದ್ದೆ, ಸಿಕ್ಕಿಲ್ಲ ನನಗೆ ಟೋಕನ್. ಇವತ್ತು ಬೆಳಿಗ್ಗೆ ಜಾವ 3 ಗಂಟೆ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತಾದ್ರೂ ನನಗೆ ಸಿಗಿಲ್ಲ. ಇವಾಗ ಸ್ವಲ್ಪ ಏನೋ ಒಂದು ಅಕ್ಷರ ಕಡಿಮೆ ಆದ್ರೂ ಕಳಿಸ್ಬಿಡ್ತಾರೆ. ತಿರ್ಗಾ ನಾವು ಹೋಗಿ ಪಡೆದಾಗ್ಬೇಕಾದ್ರೆ ಭಾಳ ಕಷ್ಟ ಇದೆ ಸರ್. ಸರಿಯಾಗಿ ಸೈನ್ ಮಾಡಿಕೊಡಲ್ಲ, ಏನೂ ಇಲ್ಲ. ಹಗಲಾದ್ರೆ ಓಡಾಡಿ ಓಡಾಡಿ ಸಾಕಾಗ್ಬಿಟ್ಟಿದೆ ನಮಗೆ. ನಾನು ಪೈಂಟ್ ಕೆಲಸ ಮಾಡ್ತೀನಿ ಸರ್, ಶಿರಾದಲ್ಲಿ ಇಲ್ಲೇನೆ ಸರ್. ನನಗೆ 4 ದಿವಸದಿಂದ ಹೆಚ್ಚು ಕಮ್ಮಿ 4 ದಿವಸದ ಲೇಬರ್ ಹೋಯ್ತು, 2,000 ರೂಪಾಯಿ ಲಾಸ್ ಆಯ್ತು ನನಗೆ. ಯಾರು ಕೊಡ್ತಾರೆ ಸರ್? ಒಂದು ಸ್ವಲ್ಪ ಒಂದು ಅಕ್ಷರ ಕಡಿಮೆ ಇದ್ರು ಇವ್ರು ತಗೊಳಲ್ಲ. ಬೇರೆ ಕಡೆ ಅಕ್ಷರ ಬರ್ಸ್ಕೊಂಡು ಬಾ, ತಿರ್ಗಾ ಸೈನ್ ಮಾಡಿಸ್ಕೊಂಡ್ಬಾ ಅಂತಾರೆ. ಅವ್ರು ಸೈನ್ ಮಾಡ್ಕೊಡೋದು ರೆಡಿ ಇಲ್ಲ ಅವರು. ಹಂಗೆ ಮಾಡಿ 4 ದಿವಸದಿಂದ ನಾನು ಕೂಲಿ ವೇಸ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ಯಾವ 3 ಗಂಟೆ ರಾತ್ರಿ ಬಂದು ಕೂತಿದ್ದೀನಿ. ನಿದ್ದೆ ಇಲ್ಲ, ಕಣ್ಣಿಗೆ ಏನಿಲ್ಲ, ಸೊಳ್ಳೆಗಳು ಕಚ್ಚಿಸ್ಕೊಂಡು ಇಲ್ಲಿ ಎಷ್ಟಂತ ನಾವು ಇದು ಮಾಡ್ಬೇಕು ಹೇಳಿ ಸರ್. ಏನಾದ್ರು ಪಟ ಪಟ ಬಂದಂಥ ಕೆಲಸ ಆಗಿಬಿಟ್ರೆ ನಾವು ನಮಗೂ ಸಂತೋಷ ಆಗುತ್ತೆ. ನಾವು ಹೋಗ ನನ್ನ ಹೆಸರು ಶಬಿನ್ ತಾಜ್ ಅಂತ. ಶಿರಾ ತಾಲೂಕು ಮಹಬೂಬ್ ನಗರದಿಂದ ಬಂದಿದ್ದೀನಿ. 4-5 ದಿನದಿಂದ ಓಡಾಡ್ತಾ ಇದ್ದೀವಿ ನಾವು. ಬೆಳಗ್ಗೆನೆ ಹೆಣ್ಮಕ್ಳು ಬಂದು ಕಾಯೋಕ್ಕಾಗಲ್ಲ. 3 ಗಂಟೆ 4 ಗಂಟೆ ರಾತ್ರಿಗೆ ಬರೋಕ್ಕಾಗುತ್ತಾ ಸರ್? ಬರೋಕ್ಕಾಗಲ್ಲ ಅಂತ ಬಂದರೆ ಲೇಟಾಗಿ ಬಂದರೆ ಆಗೋಯ್ತಮ್ಮ ಟೋಕನ್ನು. ಇಷ್ಟು ಜನ ಆಗೋಗಿದ್ದಾರೆ ಅಂತ ಬರೋದು ವಾಪಸ್ ಹೋಗೋದು. ಡೈಲಿ ಆಟೋ ಚಾರ್ಜು ಅದೆಲ್ಲ ಇಟ್ಕೊಂಡು ಬಂದು ಎಷ್ಟು ಕಷ್ಟ, ಮಕ್ಳು ಮರಿನೆಲ್ಲ ಮನೇಲಿ ಬಿಟ್ಟು ಬಂದು ರೋಡಲ್ಲಿ ಕಾಯ್ತಾ ಇರಬೇಕು. ತುಂಬ ತೊಂದರೆ ಆಗ್ತಾ ಇದೆ ಸರ್, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಎಲ್ಲಿ ಯಾರಾದರೂ ಹೆಲ್ಪ್ ಮಾಡಿ ಸ್ವಲ್ಪ ಬೇಗ ಆಗಂಗೆ ಮಾಡಿದ್ರೆ. ಶಿರಾನೇ ಸರ್ ನಮ್ಮದು, ಭವಾನಿ ನಗರ, ಭಾಗ್ಯಮ್ಮ ಅಂತ. ನಾವು 3 ಗಂಟೆಗೆ ಬಂದು ಕಾಯ್ತಾ ಇದ್ದೀವಿ ಸರ್. ಒಬ್ಬರೇ ಬರೋಕ್ಕಾಗಲ್ಲ, ನಮ್ಮ ಮನೆಯವರು ಬರ್ತಾರೆ. ಈ ಕಡೆ ನಮ್ಮದು ಲಾಸು, ಅವ್ರದ್ದು ಲಾಸು, ಎಲ್ಲ ಕಡೆನೂ ಅಧ್ವಾನ ಮಾಡ್ಕೊಂಡು ಈಗ ವಾರದಿಂದ ಓಡಾಡ್ತಾ ಇದ್ದೀವಿ ಸರ್, ಆದರೂ ಆಗಿಲ್ಲ ಇನ್ನು. ನನ್ನ ಹೆಸರು ಲಕ್ಷ್ಮೀದೇವಿ ಅಂತ. ಮದುವೆ ಆಗಿ 1 ವರ್ಷ ಆಯಿತು. ಅಡ್ರೆಸ್ನ ನಮ್ಮೂರಿಂದ ಇಲ್ಲಿಗೆ ಚೇಂಜ್ ಮಾಡಿಸ್ಬೇಕು. ಮೊನ್ನೆ ಬಂದಿದ್ವಿ, ವಾಸಸ್ಥಳದ ಬೇಕು ಅಂತ ಹೇಳಿದ್ರು. ಮತ್ತೆ ಅದನ್ನು ತಗೊಂಡು ರಾತ್ರಿ 3:30-4 ಗಂಟೆಗೆ ನಮ್ಮ ಯಜಮಾನರು ನನ್ನ ಮೈದನ್ನು ಎಬ್ಬಿಸಿ ಇಲ್ಲಿ ಟೋಕನ್ ತಗೊಳಕ್ಕೆ ಕಳಿಸಿದ್ದೆ. ಇವಾಗ ಅವರು ವಾಪಸ್ ಹೋದ್ರು, ನಾನು ಟೋಕನ್ ಇಸ್ಕೊಳಕ್ಕೆ ಲೈನಲ್ಲಿ ನಿಂತಿದ್ದೀನಿ.
ನನ್ನ ಹೆಸರು ಪಂಕಜ ಅಂತ, ನಮ್ಮೂರು ಬೆಂಚೆ. ನಾವು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸ್ಬೇಕಿತ್ತು. ಅದನ್ನ ಮಾಡ್ಸೋಕ್ಕೆ ಒಂದು 15 ದಿವಸದಿಂದ ಓಡಾಡ್ತಿದ್ದೀವಿ. ಅದಕ್ಕೆ ಇಲ್ಲಿ ಬರೀ ನಾಳೆ ಬರ್ರಿ, ಅವಾಗ ಬರ್ರಿ, ಇವಾಗ ಬರ್ರಿ ಅಂತ ಹೇಳ್ತಾವ್ರೆ. ನಾವು 3 ಗಂಟೆಗೆ ಬಂದು ಕಾಯೋಕ್ಕಾಗಲ್ಲ. ಹೆಣ್ಮಕ್ಳು ಬೆಳಿಗ್ಗೆ ಟೈಮ್ ಬಂದರೆ ಟೋಕನ್ ಖಾಲಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಟೋಕನ್ ಸಿಕ್ಕಿಲ್ಲ, ಮತ್ತು ರೆಡಿ ಮಾಡಿಕೊಟ್ಟಿಲ್ಲ. ಅದು ನನಗೆ ಸ್ಕಾಲರ್ ಮಾಡ್ಸೋಕ್ಕೆ ಬೇಕು. ಕಾಲೇಜ್ಗೆ ಹೋಗೇ ಇಲ್ಲ ಒಂದು ವಾರದಿಂದ, ಬರೀ ಇಲ್ಲೇ ಓಡಾಡ್ತಿದ್ದೀವಿ. ಅದಕ್ಕೆ ನಮಗೆ ಪ್ಲೀಸ್ ಬೇಗ ಹೆಲ್ಪ್ ಮಾಡಿರಿ ಯಾರಾದರೂ. ಕಾಲೇಜ್ಗೆ ಹೋಗ್ತಾ ಇಲ್ಲ, ಸರ್ಗಳೆಲ್ಲ ಬೈತಾರೆ. ನಮ್ಮ ಪಟ್ಟಣಕ್ಕನಹಳ್ಳಿ 5 ದಿನ ಬಂದು ವಾಪಸ್ ಹೋಗಿ ಇವತ್ತು ಬಂದಿದ್ದೀವಿ. ಕೈಲಾಗ್ದವ್ರು ನಮ್ಗೊಂದು ಸಹಾಯ ಮಾಡಿ ಇವತ್ತು ನೀವು ಕಳಿಸ್ಬೇಕಣ್ರಿ ಸ್ವಾಮಿ. ಭಾಳ ಉಪವಾಸ ವನಾಸ ಇದಾಗ್ಬಿಟ್ಟಿದ್ದೀವಿ. ಬೆಳಿಗ್ಗೆ ಎಷ್ಟು ಗಂಟೆ ಬಂದಿದ್ದೀರಿ? ಬೆಳಿಗ್ಗೆ 3 ಗಂಟೆಗೆ ಬಂದವ್ರು ಸ್ವಾಮಿ. 3 ಗಂಟೆಯಿಂದಲೂ ಇಲ್ಲೇ ಕುತ್ಕೊಂಡಿದ್ದೀವಿ. ಟೀ ಸಹ ಇಲ್ಲ ಕುಡಿಯೋಕ್ಕೆ. ಏನೋ ಬಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ಕೆಲಸಗಳು ನಡೆಸ್ಕೊಡ್ರಿ. ಪಟ್ಟಣಹಳ್ಳಿ ನಮ್ದು ನೋಡ್ರಿ ಸ್ವಾಮಿ, ಏನನ ಒಂದು ದಯವಿಟ್ಟು. 3 ಗಂಟೆಗೆ ಬಂದವ್ರು, ಉಪವಾಸ ಕುಂತಿದ್ದೀವಿ 5 ದಿವಸ. ಇವತ್ತಿಗೆ 6ನೇ ದಿವಸ ನಾವು ಬಂದಿರೋದು. ನೀವು ದೊಡ್ಡ ಮನಸ್ಸು ಮಾಡಿ ಇವತ್ತು ನಮ್ಮ ಕೆಲಸ ನಡೆಸ್ಕೊಡ್ಬೇಕು. ಹೆಸರಳಿ ಸರ್, ಬೆಳಗಿನ ಜಾವ 4 ಗಂಟೆಗೆ ಚಿಕ್ಕನಾಡಿ ಗಾಡಿ ಬಂದು ನಿಲ್ಲಿಸಿ, ಇತ್ತು ಬರ್ಬೇಕಾದ್ರೆ 1 ಅವರ್ ಆಗುತ್ತೆ. ಬಂದಾದ್ಮೇಲೆ ನಾಳೆಗೆ ಬರ್ರಿ, ಇವತ್ತು ಬರ್ರಿ ಅಂತಾನೆ ಸುಮಾರು ದಿನ ತಿರುಗಿಸಿ ಕೊಡೋದೇ ನೆಗ್ಲೆಟು ಸರ್. ನಮಗೆ ಗಾಡಿ ಓಡಿಸೋಕ್ಕೆ ಮುಳುಗಾಗೋದಿಲ್ಲ, ತುಂಬ ಪ್ರಾಬ್ಲಮ್ಗಳು. ಅಲ್ಲಿಂದ ಅಲ್ಲಿಗೆ 5 ಕಿಲೋಮೀಟ್ರ್ ಬರಬೇಕು, ಅಲ್ಲಿ ಗಾಡಿ ನಿಲ್ಲಿಸ್ಬೇಕು, ಅಲ್ಲೇ ಅವನ ವೆಹಿಕಲ್ ಕೈ ಹಾಕ್ಬೇಕು. ಇಲ್ಲಿ ಬಂದ ಟೋಕನ್ ತಗಡ್ರಿ, ಸಾಲಿ ನಿಂತ್ಕೊಡ್ರಿ ಅಂತಂದು ಇವತ್ತಾಗಲ್ಲ ನಾಳೆಗೆ ಬರ್ರಿ ಅಂತಂದು ಈ ಸಮಸ್ಯೆ ನಡೆಸ್ತಾರೆ. ಗ್ರಾಮ ಪಂಚಾಯತಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಡ್ತಾರಂತ ನೀವು ಕೇಳಿಲ್ಲ? ಕೇಳಾಗೈತೆ ಸರ್, ಯಾರು ಬೇಕಾದ್ರೂ ಹೇಳ್ತೀನಿ. ನಮಗೆ ಬರೋಲ್ಲ ಈಗ, ನೀವು ತಾಲೂಕು ಆಫೀಸ್ಗೆ ಹೋಗ್ರಿ ಅಂತ ಹೇಳ್ತಾರೆ ಸರ್. ತಾಲೂಕು ಆಫೀಸ್ ಹೋಗಿ ಪುಟ್ಟಿನ ಸೆಟ್ರನ್ನ ಕೇಳಿದ್ರೆ ಅಕ್ಕಿ ಕಾರ್ಡಿಂದ ಗ್ರಾಮ ಪಂಚಾಯತ್ ಬರ್ಸ್ಕೊಂಬರಿ ಅಂತಾರೆ ಸರ್. ಅದೆಲ್ಲ ಓಡಾಡಿದ್ದೀನಿ, ಗ್ರಾಮ ಪಂಚಾಯತ್ ಕೇಳಿ ನಮಗೆ ಬರೋದಿಲ್ಲ, ಅಲ್ಲೇ ಕೇಳ್ರಿ ಅಂತಾರೆ ಸರ್. ನಾನು ಗ್ರಾಮ ಪಂಚಾಯತ್ ನಾನು ಬೇಕಾದ್ರೆ ಸುರಟಿ ಹೇಳ್ತೀನಿ ನನ್ನ ಮಕ್ಕಳಿಗಿದ್ದವ್ರಿಗೆ. ತಾಲೂಕು ಆಫೀಸ್ನ ಪುಟ್ಟಿ ಇನ್ಸ್ಪೆಕ್ಟರ್ ಮೇಡಮ್ನವರು ನನಗೆ ಬರಲಪ್ಪ ಅಕ್ಕಿ ಕಾರ್ಡು ಚಿಕ್ಕನಹಳ್ಳಿಯಿಂದ ಚಿಹಳಿ ಚೇಂಜ್ ಮಾಡೋಕ್ಕೆ ನೀನು ಹೋಗಿ ತಾಲೂಕು ಗ್ರಾಮ ಪಂಚಾಯತ್ ಕೇಳಬೇಕು ಅಂದರು. ಗ್ರಾಮ ಪಂಚಾಯತಿಗೆ ಹೋದಾಗ ಏನು ಹೇಳ್ತಾರೆ, ನಮಗೆ ಬರೋದಿಲ್ಲ, ನೀವು ಸೊಸೈಟಿ ಕೇಳಬೇಕು, ಅಲ್ಲೇ ಕೇಳಬೇಕು ಅಂತಾರೆ ಸರ್. ಸುಮ್ಮನೆ ತಿರುಗಲ ಸರ್, ಆದಾಯ ಏನಿಲ್ಲ. ಎಷ್ಟು ದಿವಸ ತಿರುಗ್ತಾ? 20 ದಿನ ಆಗುತ್ತೆ ಸರ್. ಅಕ್ಕಿ ಕಾರ್ಡ್ ಚಿಕ್ಕನಹಳ್ಳಿಯಿಂದ ಚಿಹಳಿ ಟ್ರಾನ್ಸ್ಫರ್ ಮಾಡ್ಸೋಕೆ ಓಡಾಡ್ಬೇಕಾದ್ರೆ ದಿನವನ್ನೊಂದು ಹೇಳ್ತಾರೆ. ಲಕ್ಷ್ಮಿ ಅಂತ, ನಮ್ದು ಶಿರಾ ಕೋಟೆ ಹತ್ರಲ್ಲೇ ಇರೋದು. ತಿದ್ದುಪಡಿ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಆಗಲೇ ಒಂದು 5-6 ದಿವಸ ಬರೀ ಓಡಾಡ್ತಾ ಇದ್ದೀನಿ. ಇವತ್ತು ಮಾಡಿದ್ರೆ ಇನ್ನು ನಾಳೆ ಮಾಡಲ್ಲ, ಇಲ್ಲಾಂದ್ರೆ 1 ತಿಂಗಳು ಡೇಟ್ ಕೊಡ್ತಾವ್ರೆ. ಅಲ್ಲಿ ಇಲ್ಲಿ ರಜಾ ಮಾಡ್ತಾವ್ರೆ. ಬಂದಾದ್ರೆ 3 ಗಂಟೆಗೆ ಬಂದು ನಿಂತ್ಕೊಂತೀವಿ, ಮತ್ತೆ ವಾಪಸ್ ಹೋಗ್ತೀವಿ, ಪುನಃ ವಾಪಸ್ ಬರ್ತಾ ಇದ್ದೀವಿ ಸರ್. ಕೆಲಸಗೆಲ್ಲ ರಜಾ ಹಾಕೊಂಡು ಬರೀ ಇಲ್ಲಿ ನಿಂತ್ಕೊಂಡೇ ಆಗ್ತೈತೆ. ಕೆಲಸ ಮಾತ್ರ ಅವ್ರು ಮಾಡ್ಕೊಡ್ತಾ ಇಲ್ಲ. ಏನು ಕೆಲಸ ಮಾಡ್ತಾ? ನಾವು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಆಧಾರ್ ಕಾರ್ಡ್ ತೊಗೊಂಬನ್ನಿ ಅಂತ ಹೇಳ್ತಾವ್ರೆ, ತೊಗೊಂತಾ ಇಲ್ಲ. ಇವಾಗ ಎಲ್ಲ ವಾಪಸ್ ಕಳಿಸ್ತಾವ್ರೆ ಆಧಾರ್ ಕಾರ್ಡ್. 4 ದಿನದಿಂದ ಓಡಾಡ್ತಿದ್ದೀನಿ. ಯಾವ ಊರಮ್ಮ? ಬೇನಹಳ್ಳಿ. ಏನಕ್ಕೆ ಬರ್ತಾ ಇದೆ? ಅದೇ ಇದು ಆಧಾರ್ ಕಾರ್ಡ್ ನಮ್ಮ ಹುಡುಗಿ ರೇಖನಗೆ ಲಿಸ್ಟ್, ಅದೇ ಆಧಾರ್ ಕಾರ್ಡ್ ಲಿಂಕು ಏನು ಸರಿ ಇಲ್ಲ, ಅದಕ್ಕೆ ಬರ್ತಾ ಇದ್ದೀನಿ. ಎಷ್ಟು ದಿವಸದಿಂದ ಬರ್ತಾರೆ? ಎಷ್ಟು ಗಂಟೆ ಬರ್ತೀವಿ? ಬೆಳಿಗ್ಗೆ 3 ಗಂಟೆ ಹಂಗೆ. ಎಷ್ಟು ದಿವಸದಿಂದ ಬರ್ತಾ ಇದೆ? 4-5 ದಿನದಿಂದ. ನಿಮ್ಮ ಗ್ರಾಮ ಪಂಚಾಯತಲ್ಲಿ ಮಾಡ್ಕೊಡಲ್ಲ ಅಂತ ಹೌದು ಸರ್, ಅಲ್ಲ ಆಗಲ್ಲ ಅಂತ ಹೇಳಿದ್ರು. ಆಯ್ತು, ನಾನು ಇಲ್ಲಿ ಬಂದು ದೊಡ್ಡಗ್ರಾರದಿಂದ ಬರಬೇಕು. ಅಲ್ಲೋದ್ರೆ ಹೆಬ್ಬಟ್ಟು ಬರೋದಿಲ್ಲಮ್ಮ, ತಾಲೂಕು ಆಫೀಸ್ಗೆ ಹೋಗು ಅಂತಾರೆ. ತಾಲೂಕು ಆಫೀಸ್ನಿಂದ ಬಂದರೆ ಇಲ್ಲಿಗೆ ಕಳಿಸಿರು. ಹೋಗಮ್ಮ, ನಿನ್ನ ಹೆಬ್ಬಟ್ಟು ಬರ್ತೈತೆ, ಅಲ್ಲೋಗಿ ಕೇಳು ಅಂತ ಹೇಳಿದ್ರು. ಆಧಾರ ಕಾರ್ಡ್ ಲಿಂಕ್ ಮಾಡ್ತಾರೆ ಅಂತ ಇಲ್ಲಿಗೆ ಕಳಿಸಿರು ಸರ್. ಬರೀ ಇದೇ ಆಗೈತೆ ಸರ್. ನಾವೇ ಮೊನ್ನೆಗೂ ಮಂಗಳವಾರ ಬಂದ್ವಿ ಅಲ್ಲಿಗೆ ತಾಲೂಕು ಆಫೀಸ್ಗೆ, ಈಗ 2 ವಾರ ಓಡಾಡಿದೆ ಸರ್, ಅಲ್ಲಿ ಏನು ಮಾಡಲಿಲ್ಲ. ಹಾಂ, ಅದಕ್ಕೆ ಇಲ್ಲಿಗೆ ಕಳಿಸಿರು. ಅದಕ್ಕೆ ಮಂಗಳವಾರ ಬಂದೆ. ಇವರು ಶುಕ್ರವಾರ ಬಾ ಹೋಗಮ್ಮ ಅಂತ ಅಂದ್ರೆ ಫಾರಂ ತತ್ತ ಹೋಗಂದ್ರು, ತಂದು ಡೇಟ್ ಹಾಕಿ ಕೊಟ್ಟರು. ಹ್ಞೂ, ಫುಡ್ ಆಫೀಸಲ್ಲಿ ಕೇಳಿದ್ವಿ ಸರ್, ಅದೇ ಹೇಳಿದ್ರು ಇಲ್ಲಿಗೆ ಹೋಗ್ರಮ್ಮ, ಅಲ್ಲಿ ಸರ್ವ್ ಮಾಡಿಕೊಡ್ತಾರೆ ನಿಮ್ಮ ಕಾರ್ಡು ಅಂತ ಅಂದರು. ಇಲ್ಲ ಸರ್, ಮಾಡಿಕೊಡ್ಲಿಲ್ಲ. ಅಲ್ಲಿಗೂ ತಿರುಗಿ ತಿರುಗಿ ಸಾಕಾತು, ಗ್ರಾಮ ಪಂಚಾಯತ್ಗೆ ಮಾಡಿಕೊಡ್ಲಿಲ್ಲ. ಅವರು ನೀವು ಅಲ್ಲಿಗೆ ಹೋಗ್ರಿ ಅಂದರು, ತಾಲೂಕು ಆಫೀಸ್ಗೆ ಹೋಗ್ರಿ. ತಾಲೂಕು ಆಫೀಸ್ಗೆ ಹೋಗಿರೋ ಹೊತ್ತಿಗೆ ಇಲ್ಲಿಗೆ ಹೇಳಿರು. ಹ್ಞೂ ಹ್ಞೂ ಸರ್, ನಮ್ಮದು ಶಿರಾ ಕಚೇರಿ ಮೊಹಲ್ಲಾ ವಾರ್ಡ್ನವ್ರು. ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ದೀವಿ. 3-4 ದಿವಸದಿಂದ ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ಸಮೀವುಲ್ಲ ಅಂತ ಸರ್, ಸಮೀವುಲ್ಲ ಅಂತ ನಾನು. 3-4 ದಿವಸದಿಂದ ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ನಮ್ಮ ತಾಯಿದು ಆಧಾರ್ ಇತ್ತು, ಆಧಾರ್ ತಿದ್ದುಪಡಿಗೋಸ್ಕರ ಮಾಡೋಕ್ಕೋಸ್ಕರ ಬಂದಿದ್ದೆ ನಾನು. ಅದು 3-4 ದಿವಸದಿಂದ ತಿರುಗಿಸ್ತಾ ಇದ್ದಾರೆ. ಇವತ್ತು ಟೋಕನ್ ಕೊಡ್ತಾರೆ ಅಂತ ಹೇಳಿ 4 ಗಂಟೆಗೆ ಬಂದು ಕಾಯ್ತಾ ಇದ್ದೀವಿ. ಇನ್ನೂ ಯಾರೂ ಬಂದಿಲ್ಲ ಇಲ್ಲಿ ಆಫೀಸ್ನಲ್ಲಿ. ಯಾರು ಬಂದು ಕೇಳಿದ್ರು 9 ಗಂಟೆಗೆ ಅಂತಾರೆ, ಒಬ್ಬರು 10 ಗಂಟೆಗೆ ಅಂತಾರೆ.
ಇಲ್ಲಾಂದ್ರೆ ನಾಳೆ ಬಾ ಅಂತಾರೆ, ನಾಡುದ್ ಬಾ ಅಂತಾರೆ. ಬರೀ ಈ ತರನೇ ಆಗ್ತಾ ಇದೆ ಮೂರ್ನಾಲ್ಕು ದಿವಸದಿಂದ. ತಿದ್ದುಪಡಿಗೆ ಎಷ್ಟು ದುಡ್ಡು ತಗೊಂತಿದ್ದಾರೆ ಸರ್? 30 ರೂಪಾಯಿ ಟೋಕನ್ಗೆ ಅಂತ ತಗೊಂತಿದ್ದಾರೆ, ಮತ್ತೆ ಇನ್ನೂ ಏನ್ ತಗೊಂತಾರೋ ಗೊತ್ತಿಲ್ಲ ಮುಂದೆ. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಅನೀಸ್ ಕಣ್ಮಣಿ ಜಾಯರ್ ಅವರು ಎಲ್ಲಾ ಗ್ರಾಮ ಪಂಚಾಯಿತಿಗಳು ಆಧಾರ್ ತಿದ್ದುಪಡಿ ಕಾರ್ಯ ನಿರ್ವಹಿಸಬೇಕೆಂದು ಆದೇಶ ನೀಡಿ, ಒಂದು ತಿಂಗಳಾದರೂ ಶಿರಾ ತಾಲೂಕಿನ ಹಲವು ಪಂಚಾಯಿತಿಗಳಲ್ಲಿ ಆಧಾರ್ ತಿದ್ದುಪಡಿ ಕಾರ್ಯ ನಡೆಯದೇ ಇರುವುದು ತಾಲೂಕು ಆಡಳಿತದ ವೈಫಲ್ಯವನ್ನು ಬಿಂಬಿಸುತ್ತದೆ. ಈ ಬಗ್ಗೆ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ರವರನ್ನು ಮಾತನಾಡಿಸಿದಾಗ, ಎಸ್ ಅವರು ಇದರ ಬಗ್ಗೆ ಆದೇಶ ಮಾಡಿದ್ದಾರೆ, ಸೆಪ್ಟೆಂಬರ್ 10ನೇ ತಾರೀಕು ಒಳಗಡೆನೆ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲೂ ಆಧಾರ್ ಕಾರ್ಡ್ ತಿದ್ದುಪಡಿ ಆಗಬೇಕು ಅಂತ. ಆದ್ರೂ ಇನ್ನೂ ಬಹಳ ಗ್ರಾಮಾಂತರದಲ್ಲಿ ಇದಿನ್ನ ತಿದ್ದುಪಡಿ ಆಗಿಲ್ಲ. ಅದಕ್ಕಾಗಿ ಆದಷ್ಟು ಬೇಗ ತಿದ್ದುಪಡಿ ಮಾಡಿ ನಾನು ನಮ್ಮ ಇಒಗೂ ಹೇಳ್ತೀನಿ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಹೋಗಿ ವೆರಿಫೈ ಮಾಡಿ ಆದಷ್ಟು ಬೇಗ ಮಾಡಿ ಸಾರ್ವಜನಿಕರಿಗೆ ಯಾವ ತೊಂದರೆ ಮಾಡ್ದಂಗೆ ಮಾಡಿ ಅಂತ ನನ್ನ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಸಿ ಎಸ್ ಆದೇಶದ ಮೇಲೆ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಪಿ ಡಿ ಒನ್ನೆಲ್ಲ ಕರೆಸಿ ಇಒ ಸಮ್ಮುಖದಲ್ಲಿ ಪ್ರತಿಯೊಬ್ಬ ಪಿ ಡಿ ಒವರ್ಗೂ ಆದಷ್ಟು ಬೇಗ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ, ಆಧಾರ್ ಕಾರ್ಡ್ ಇಂಪ್ಲಿಮೆಂಟ್ ಅಲ್ಲೇ ಹಳ್ಳಿ ಒಳಗೆ ಸಿಗಬೇಕು ಅಂತ ನಾವು ಅವರಿಗೆ ಸೂಚನೆ ನೀಡ್ತೀವಿ ಅಂತ ಹೇಳಿ ಕರೆಸಿ ಮೀಟಿಂಗ್ ಮಾಡ್ತೀವಿ ನಾವು. ನಮ್ಮ ಹೆಸರು ಪಾಂಡುರಂಗಪ್ಪ, ಹಂದಿಕುಂಟೆ ತಾಲೂಕು ಪಂಚಾಯತಿ ಸದಸ್ಯರು. ಈಗ ನಮಗೆ ಸಿ ಎಸ್ ಎಲ್ಲ ಆಧಾರ್ ಕಾರ್ಡು ತಿದ್ದುಪಡಿ ಎಲ್ಲ ವ್ಯವಸ್ಥೆಗೆ ಮಾಡೋದು ಎಲ್ಲ ವ್ಯವಸ್ಥೆನೇ ಸಿ ಎಸ್ ಅವರು ಆರ್ಡರ್ ಮಾಡಿದ್ರಿಂದ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ಪಂಚಾಯಿತಿ ಅಧ್ಯಕ್ಷರ ಮುಖಂಡತ್ವದಲ್ಲಿ ಅವರ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಪಂಚಾಯತಿ ಗ್ರಾಮ ಪಂಚಾಯಿತಿಗಳನ್ನು ಪಿ ಡಿ ಒಗಳನ್ನು ಕರೆಸಿ ನಮ್ಮ ಇಒ ಮುಖಾಂತರ ಅವರಿಗೆಲ್ಲ ಆರ್ಡರ್ ಮಾಡಿಸಿ ಎಲ್ಲ ಪಂಚಾಯತ್ನಲ್ಲಿ ಆಧಾರ್ ಕಾರ್ಡು ಸಿಗೋಂಥ ವ್ಯವಸ್ಥೆ ಮಾಡಿಸ್ಕೊಡೋಕ್ಕೆ ನಮ್ಮ ಅಧ್ಯಕ್ಷರು ಅದಕ್ಕೆ ಎಲ್ಲ ಪಂಚಾಯತ್ಗೆ ಭೇಟಿ ಕೊಟ್ಟು ಪಂಚಾಯತಿನಲ್ಲಿ ಎಲ್ಲ ತಿದ್ದುಪಡಿಗಳು ತಿರ್ಗಿ ಆಧಾರ್ ಕಾರ್ಡ್ಗಳು ಅಲ್ಲೇ ಸಿಗಂಗೆ ಜನಗಳಿಗೆ ವ್ಯವಸ್ಥೆ ಮಾಡಿಕೊಡ್ತಾರಂತ ನಾವು ಈ ಮುಖಾಂತರ ಹೇಳ್ತಾ ಇದ್ದೀವಿ. ಶಿರಾ ನಗರಕ್ಕೆ ಕುಡಿಯುವ ನೀರಿಗೆ ಆಧಾರವಾಗಿದ್ದ ದೊಡ್ಡಕೆರೆ ಬರಿದಾಗಿ 2 ತಿಂಗಳು ಕಳೆದಿದ್ದು, ಹಲವು ಬೋರ್ವೆಲ್ಗಳ ಮೂಲಕ ನೀರನ್ನು ಈವರೆಗೆ ನಗರಸಭೆ ಸರಬರಾಜು ಮಾಡುತ್ತಿತ್ತು. ಇತ್ತೀಚೆಗೆ ಬೋರ್ವೆಲ್ಗಳಲ್ಲೂ ಸಹ ಅಂತರ್ಜಲ ಕುಸಿತದಿಂದಾಗಿ ನೀರಿಲ್ಲದಿದ್ದಾಗ ಮುಂದೆ ಶಿರಾ ನಗರದ ಜನತೆಗೆ ನೀರು ಸರಬರಾಜು ಹೇಗೆ ಮಾಡಬೇಕೆಂಬ ಚಿಂತೆ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತವನ್ನು ಕಾಡುತ್ತಿತ್ತು. ನಗರಸಭೆ ಹಾಗೂ ಜಿಲ್ಲಾಡಳಿತ ಶಿರಾಕೆರೆಗೆ ನೀರು ಹರಿಸಲು ಹರಸಾಹಸ ಪಟ್ಟು ಕೊನೆಗೂ ಯಶಸ್ಸು ಕಂಡಂತಾಗಿದೆ. ಹೇಮಾವತಿ ಶಿರಾಕೆ ಹರಿದ ಕಾರಣ ಜನತೆಯ ಮೊಗದಲ್ಲಿ ಮಂದಹಾಸ ಮೂಡಿದೆ. ಶುಕ್ರವಾರ ಇವತ್ತೇ ಬಂದಿರೋದು. ಶಿರಾ ನಗರದ ದೊಡ್ಡಕೆರೆಯ ಸಾಮರ್ಥ್ಯ 187 MCFT ಇದ್ದು, ದಿನಾಂಕ 27/9/2018 ರಾತ್ರಿ 7 ಗಂಟೆಯಿಂದ ಶಿರಾಕೆರೆಗೆ 60 ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ. 30 ದಿನಗಳ ಕಾಲ ಇದೇ ರೀತಿ 60 ಕ್ಯೂಸೆಕ್ ನೀರು ಹರಿದರೆ ಶಿರಾಕೆರೆ ತುಂಬುತ್ತದೆ ಎಂದು ನಗರಸಭೆ ಆಯುಕ್ತ ಗಂಗಣ್ಣ ತಿಳಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.